ನಿಜವಾಗುತ್ತ ಮಾಜಿ ಸಿಎಂ ಹೆಚ್ಡಿ ಕುಮಾರಸ್ವಾಮಿ ಅವರ ಬ್ರಾಹ್ಮಣ ಸಿಎಂ ಮಾತು ಬೆಂಗಳೂರಿನಲ್ಲಿ ರಾರಾಜಿಸುತ್ತಿದೆ ಮುಂದಿನ ಸಿಎಂ ಭಾವಚಿತ್ರ ಹಾಗಾದ್ರೆ ನಿಜವಾಗುತ್ತ ಮಾಜಿ ಸಿಎಂ ಹೆಚ್ಡಿ ಕುಮಾರಸ್ವಾಮಿ ಅವರ ಬ್ರಾಹ್ಮಣ ಸಿಎಂ ಮಾತು ಈಗಾಗಲೇ ಬೆಂಗಳೂರಿನಲ್ಲಿ ರಾರಾಜಿಸುತ್ತಿದೆ ಮುಂದಿನ ಸಿಎಂ ಭಾವಚಿತ್ರ ಆರ್ಆರ್ ನಗರದಲ್ಲಿ ಬಿ ಟೀಮ್ ದರ್ಬಾರ್ ಮುಂದುವರೆದಿದೆ ಸಚಿವ ಮುನಿರತ್ನ ಕ್ಷೇತ್ರದಲ್ಲಿ ಕಟ್ ಔಟ್ ಗಳದ್ದೇ ದರ್ಬಾರ್ कटौट प्रह्लाद जोशी मिंचुत्तिद्दारे आरआर नगर बृहत् कटौट हाकिसिद्दारे मुनिरत्न प्रह्लाद जोशी ओलैकेगे मुनिरत्न सर्कस नडेसुत्तिद्दारे शिवरात्रि कार्यक्रम अंगवागि कटौट फ्लेक्स अळवडिसलागिदे प्रह्लाद जोशी कटौट राराजिसुत्ता इदे ಹಾಗಾದ್ರೆ ಹೆಚ್ಡಿ ಕುಮಾರಸ್ವಾಮಿ ಅವರು ಇತ್ತೀಚೆಗೆ ಹೇಳಿದಂತಹ ಮಾತು ಇದೀ ರಾಜ್ಯಾದ್ಯಂತ ಬಹಳ ಫ್ರೀಡಂ ಆಪಲ್ ಕಲ್ತು ಹಂದಿ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಹಂದಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಸದ್ದು ಹಾಗೂ ಸುದ್ದಿ ಮಾಡಿದಂತಹ ವಿಚಾರ ಬ್ರಾಹ್ಮಣ ಸಿಎಂ ವಿಚಾರ ಈ ಮಾತು ಈ ಬೆಳವಣಿಗೆ ನೋಡಿದಾಗ ನಿಜವಾಗುತ್ತಾ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಹೆಚ್ಚಿನ ಮಾಹಿತಿಯನ್ನ ಪಡೆಕೊಳ್ಳೋಣ ನಮ್ಮ ವಿಶೇಷ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಆನಂದ್ ಇತ್ತೀಚೆಗೆ ಬಹಳ ಸುದ್ದಿ ಮಾಡಿದಂತ ಒಂದು ವಿಚಾರ ಅಂದ್ರೆ ಅದು ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಆಡಿದಂತ ಬ್ರಾಹ್ಮಣ ಸಿಎಂ ವಿಚಾರ ಈಗ ಮುನಿರತ್ನ ಅವರು ಅಲ್ಲಿ ಪ್ರಹ್ಲಾದ್ ಜೋಶಿ ಅವರ ಕಟ್ ಔಟ್ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಜೊತೆ ಹಾಕಿರುವಂತದ್ದು ಈ ಬೆಳವಣಿಗೆ ಎಲ್ಲೋ ಕುಮಾರಸ್ವಾಮಿ ಅವರ ಮಾತು ನಿಜವಾಗುತ್ತಾ ಅನ್ನುವಂತ ಅನುಮಾನಕ್ಕೆ ಕಾರಣವಾಗಿದೆ ಏನು ಕೊಡ್ತೀರಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಖಂಡಿತವಾಗ್ಲೂ ರಜನಿ ಈಗಾಗಲೇ ಬಿಜೆಪಿ ಪಾಳೆಯದಲ್ಲಿ ಮುಂದಿನ ಸಿಎಂ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇರತಕ್ಕಂತದ್ದು ಕಳೆದ ಕೆಲವು ದಿನಗಳಿಂದ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ಬಾಂಬ್ ಅನ್ನು ಹಾಕಿದ್ರು ಪೇಶ್ವೆ ಸಂತತಿಯವರನ್ನ ಕರ್ಕೊಂಡು ಬಂದು ಇಲ್ಲಿ ಸಿಎಂ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಪರೋಕ್ಷವಾಗಿ ಬ್ರಾಹ್ಮಣ ಸಿಎಂ ಅಂದ್ರೆ ಪ್ರಹ್ಲಾದ್ ಜೋಶಿ ಬಗ್ಗೆ ಬಹಳಷ್ಟು ಒಂದು ವಾಗ್ದಾಳಿಯನ್ನ ನಡೆಸಿದ್ರು ಅದರ ಬೆನ್ನಲ್ಲೇ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪೂರಕವಾದಂತ ಬೆಳವಣಿಗೆಗಳು ಕೂಡ ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇರತಕ್ಕಂಥದ್ದು ಆರ್ಆರ್ ನಗರದಲ್ಲಿ ಈಗ ಇದ್ದಕ್ಕಿದ್ದಂತೆ ಸಚಿವ ಮುನಿರತ್ನಮ್ಮ ಅವರು ದೊಡ್ಡ ದೊಡ್ಡ ಕಟೌಟಗಳನ್ನ ಹಾಕಿಸಿದ್ದಾರೆ ಅದರಲ್ಲಿ ಸಿಎಂ ಬೊಮ್ಮಾಯಿ ಅವರು ಹಾಗೆ ಈಗ ಬ್ರಾಹ್ಮಣ ಸಿಎಂ ಅಂತ ಏನು ಕರೀತಾ ಇದೀವಿ ಪ್ರಹ್ಲಾದ್ ಜೋಶಿ ಅವರನ್ನ ಅವರ ಒಂದು ದೊಡ್ಡ ಕಟೌಟ್ ಅನ್ನು ಕೂಡ ಹಾಕಿಸಿರ್ತಕ್ಕಂಥದ್ದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಎಲ್ಲ ಒಂದು ಕಡೆ ಮುಂದೆ ಏನಾದರೂ ಅತಂತ್ರ ಸರ್ಕಾರ ಆಗಿ ಅಥವಾ ಪೂರ್ಣ ಬಹುಮತನೇ ಬಂದರೂ ಮುಂದೆ ಬಿಜೆಪಿ ಸರ್ಕಾರ ಏನಾದರೂ ಅಧಿಕಾರಕ್ಕೆ ಬಂದಿದ್ದೇ ಆದ್ರೆ ಬ್ರಾಹ್ಮಣ ಸಿಎಂ ಆಗ್ತಾರೆ ಅನ್ನೋ ಒಂದು ಚರ್ಚೆಗಳು ಈಗ ರಾಜ್ಯ ಮಟ್ಟದಲ್ಲಿ ಬಹಳಷ್ಟು ಒಂದು ಚರ್ಚೆಗಳು ನಡೀತಾ ಇರತಕ್ಕಂಥದ್ದು ಹಾಗಾಗಿಯೇ ಮುನಿರತ್ನಮ್ಮ ಅವರು ಈಗಿನಿಂದಲೇ ಬ್ರಾಹ್ಮಣ ಸಿಎಂ ಅಂದ್ರೆ ಪ್ರಹ್ಲಾದ್ ಜೋಶಿ ಅವರ ಒಂದು ಮನವೊಲಿಕೆಗೆ ಮುಂದಾಗಿದ್ದಾರ ಅವರ ಒಂದು ಜೊತೆಯಲ್ಲಿ ಗುರುಸ್ಕೊಳ್ಳೋದಕ್ಕೆ ಮುಂದಾಗಿದ್ದಾರ ಅನ್ನೋ ಒಂದು ಮಾತುಗಳು ಕೂಡ ಈಗ ಸದ್ಯಕ್ಕೆ ಕೇಳ್ಪಡ್ತಾ ಇರತಕ್ಕಂಥದ್ದು ಸದ್ಯ ಕುಮಾರಸ್ವಾಮಿ ಅವರ ಬಾಂಬ್ ಸಿಡಿಸಿದ ಒಂದು ಹಿನ್ನೆಲೆಯಲ್ಲಿ ಈ ತರ ಒಂದು ಬೆಳವಣಿಗೆಗಳು ಬಿಜೆಪಿಯಲ್ಲಿ ನಡೀತಾ ಇದೆ ಮತ್ತೆ ಕೆಲವು ನಾಯಕರು ತಮ್ಮ ತಮ್ಮ ನೆಚ್ಚಿನ ನಾಯಕರ ಓಲೈಕೆಗಾಗಿ ಈ ರೀತಿಯ ಒಂದು ಕಟೌಟ್ಗಳನ್ನ ಹಾಕಿಸಿ ಕೆಲವೊಂದು ರಾಜಕೀಯಗಳನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು ಪ್ರಮುಖವಾಗಿ ಈ ಬಗ್ಗೆ ಈಗಾಗಲೇ ಬಿ ಎಲ್ ಸಂತೋಷ್ ಆಗಿರ್ಬೋದು ಅಥವಾ ಇನ್ನಿತರ ಕೆಲವು ಆರ್ ಎಸ್ ಎಸ್ ಮುಖಂಡರು ಕೂಡ ಕೆಲವೊಂದಿಷ್ಟು ಸೂಚನೆಗಳನ್ನ ಕೊಟ್ಟಿದ್ರು ಈ ರೀತಿ ಮುಂದೆ ಅಧಿಕಾರಕ್ಕೆ ಬಂದ್ರೆ ಬ್ರಾಹ್ಮಣ ಸಿಎಂ ಆಗ್ತಾರೆ ಅಂತ ಅದಕ್ಕೆ ಸಂಬಂಧಪಟ್ಟಂತ ಒಂದು ಬೆಳವಣಿಗೆಗಳು ಈಗ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅದೇನೇ ಇದ್ರೂ ಕೂಡ ಈಗ ಆರ್ಆರ್ ನಗರದಲ್ಲಿ ಮುನಿರತ್ನಮ್ಮವರು ಹಾಕಿಸಿರ್ತಕ್ಕಂತ ಒಂದು ಕಟೌಟ್ಗಳೇನಿದೆ ಇದು ಈಗ ಭಾರಿ ಒಂದು ಚರ್ಚೆಯನ್ನ ಕಾಂಗ್ರೆಸ್ ಪಾಳೆಯದಲ್ಲಿ ಹುಟ್ಟು ಹಾಕಿರ್ತಕ್ಕಂಥದ್ದು ಮುಂದಿನ ಸಿಎಂ ಪ್ರಹ್ಲಾದ್ ಜೋಶಿನೇ ಆಗ್ತಾರೆ ಅಂತ ಸದ್ಯ ಹೇಳಲಾಗ್ತಾ ಇದೆ ಸದ್ಯ ಇದು ಯಾವ ಮಟ್ಟಕ್ಕೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಯಾಕಂದ್ರೆ ಸದ್ಯ ಈಗ ಬ್ರಾಹ್ಮಣ ಸಿಎಂ ಅಂತ ಘೋಷಣೆ ಆಗಿ ಒಂದು ಮಾತುಗಳು ಕೇಳ್ಪಡ್ತಾ ಇದ್ರು ಕೂಡ ರಾಜ್ಯ ಬಿಜೆಪಿಯಲ್ಲಿ ಬೇರೆ ಸಮುದಾಯದ ಒಕ್ಕಲಿಗ ಒಂದು ನಾಯಕರು ಕೂಡ ಸಿಎಂ ರೇಸ್ ನಲ್ಲಿ ಇದ್ದಾರೆ ಹಾಗೆ ಲಿಂಗಾಯತ ಮುಖಂಡರು ಕೂಡ ರೇಸ್ ನಲ್ಲಿ ಇದ್ದಾರೆ ಇದ್ರ ಜೊತೆಗೆ ಯಡಿಯೂರಪ್ಪನವರು ಕೂಡ ಇನ್ನೂ ಕೂಡ ಪರಮೋಚ್ಚ ನಾಯಕತ್ವವನ್ನ ರಾಜ್ಯದಲ್ಲಿ ಉಳಿಸ್ಕೊಂಡಿರ್ತಕ್ಕಂಥದ್ದು ಹಾಗಾಗಿ ಅವರ ಒಂದು ಅಭಿಪ್ರಾಯವನ್ನು ಕೂಡ ಇಲ್ಲಿ ಒಂದು ಬಹಳ ಒಂದು ಮಹತ್ವವನ್ನ ಪಡೆದುಕೊಂಡಿರುತ್ತೆ ಹಾಗಾಗಿ ಮುಂದೆ ಯಾವ ರೀತಿಯ ಒಂದು ಬೆಳವಣಿಗೆಗಳು ರಾಜ್ಯ ಬಿಜೆಪಿಯಲ್ಲಿ ನಡೆಯುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಸದ್ಯ ಆರ್ಆರ್ ನಗರದಲ್ಲಿ ಈಗ ಆಸಿರ್ತಕ್ಕಂಥ ಒಂದು ಕಟೌಟ್ಗಳೇನಿದೆ ಪ್ರಹ್ಲಾದ್ ಜೋಶಿ ಅವರ ಒಂದು ಕಟೌಟ್ ಅದು ಬಹಳಷ್ಟು ಒಂದು ಕುತೂಹಲವನ್ನ ಉಂಟು ಮಾಡಿದೆ ಅಂತ ಹೇಳ್ಬೋದು ರಜನಿ ಥ್ಯಾಂಕ್ ಯು ಆನಂದ್ ಮಾಹಿತಿಗೆ ಫ್ರೀಡಂ ಆಪಲ್ ಕಲ್ತು ಹಂದಿ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಹಂದಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ